ಜನಪ್ರತಿನಿಧಿ ಸಿವಿಲ್ ನ್ಯಾಯಾಲಯದಲ್ಲಿ ವಾರಂಟ್ ಆಗಿತ್ತು. ನಾನು ಕಟ್ಟಿ ಹೋಗಬೇಕಾಗಿತ್ತು. ನಾವು ದೇಶದ ರೈತರ ವಿಚಾರದಲ್ಲಿ ಹೋರಾಟ ಮಾಡ್ತಾರೆ, ಕಂಪ್ಲೇಂಟ್ ಹೇಳ್ತಾರೆ. 11 ಗಂಟೆಯಿಂದ 3 ಗಂಟೆಗೆ 21/1/2021 ಫ್ರೀಡಂ ಪಾರ್ಕ್ ಸಂಘಟನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊರೋನಾ ವೈರಸ್ ತಡೆಗೆ ಸುಮಾರು 10,000ಕ್ಕೂ ಹೆಚ್ಚು ಮಂದಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ನಾವು ಅಪರಾಧರಾಗಿದ್ದಾರೆ ಅಂತೇಳಿ ಕೇಸ್ ಅನ್ನ ಹಾಕಿದ್ದಾರೆ. 6 ಜನದ ಮೇಲೆ ಕೇಸ್ ಹಾಕಿದ್ದಾರೆ. 1,000 ಜನ ಅಂದ್ರೆ ಫಸ್ಟ್ A1 ನಾನು, ಎರಡನೇದು ಸಲೀಂ ಅಹಮದ್, ಈಶ್ವರ್ ಖಂಡ್ರೆ, ಮಂಜುನಾಥ್, ಇನ್ನೊಂದು ಯಾವುದೋ ಇನ್ನೊಂದು ಹೆಸರು ಶಫೀವುಲ್ಲಾ ಅಂತ. ಈ ಚೇಂಜ್ ಹೆಸರ ಮೇಲೆ ಆಮೇಲೆ ಬಸನಗೌಡ ಬಾದಲ್ಲಿ ಘಟಕ ಅಧ್ಯಕ್ಷರು ಎಲ್ಲೇ ಅಂತ ಕೇಸ್ ಹಾಕಿ ಇವತ್ತು ಸಮಸ್ಯೆ ಫೋಟೋಗಳು. 1,000 ಜನ ಇದ್ರು, ನಿಮ್ಮ ಹತ್ರನೂ ಸಿಗ್ತದೆ ಎಷ್ಟು 10,000ಕ್ಕೂ ಹೆಚ್ಚು ಇದೆ ಅಂತ ಅಂದ್ಬಿಟ್ಟು FIR ಅಲ್ಲೇ ಬರೆದಿದ್ದಾರೆ. ದೇಶಪುರ ಹೋಗಿ ಬರೀ ನಮ್ಮ 6 ಜನದ ಮೇಲೆ ಕೇಸ್ ಹಾಕಿ ಕಾನೂನಿಗೆ ನಾವು ಗೌರವ ಕೊಡೋದು ಬೇರೆ ವಿಚಾರ. ಕೋರ್ಟ್ ಹೋಗಿದ್ದೇವೆ, ಬೇಲ್ ತಗೊಂಡಿದ್ದೀನಿ, ವಾಪಸ್ ಬಂದಿದ್ದೀನಿ. ಪ್ರತಿಯೊಂದು ಕೇಸಲ್ಲೂ ಕೂಡ ಬರೀ ನಮಗ್ ಮಾತ್ರ ಕೇಸ್ ಹಾಕುವಂತ ಒಂದು ಪಾದಯಾತ್ರ ಇರ್ಬೋದು, ರಾಮನಗರದಲ್ಲಿ ಇರ್ಬೋದು, ಕನಕಪುರದಲ್ಲಿ ಇರ್ಬೋದು, ಬೆಂಗಳೂರು ಇರ್ಬೋದು, ಬೇಕಾದವ್ರು ನಾಲ್ಕರು ಬೆಳೆದವ್ರು ಬಿಡೋದು ಎಲ್ಲ ಸೆಲೆಕ್ಷನ್ ಮಾಡವ್ರೆ. ಬಟ್ ಎಲ್ಲ ತರೂ ನನ್ನ ಕೇಸು ಮಾಡಿದ್ದೆ. ಇದರಿಂದ ಬಹುಶಃ ನಿಮಗೆ ಆ FIR ಅಲ್ಲೇ ಏನಾದ್ರೆ FIR ನಾವೇನು ಚಾರ್ಜ್ ಕೊಟ್ಟಿದ್ದಾರೆ ಅದನ್ನು ಬೇಕಾದ್ರೆ ರಿಲೀಸ್ ಮಾಡ್ತೀನಿ, ಆ ಫೋಟೋಸು ರಿಲೀಸ್ ಮಾಡ್ತೀನಿ. ಸೊ ಟ್ವಿಟರ್ ಮುಖಾಂತರ ಬೇರೆ ಮುಖಾಂತರ ರಿಲೀಸ್ ಮಾಡ್ತೀನಿ. ಬರೀ ದ್ವೇಷದ ರಾಜಕಾರಣ, ಏನಾದ್ರು ಮಾಡಿ ಕೋರ್ಟ್ ಕಲಿಬೇಕು, ತೊಂದರೆ ಮಾಡಬೇಕು ಇವ್ರಿಗೆ ಅಂತೇಳಿ ಬರೀ ಇದಕ್ಕೆ ಅವರು ಅವ್ರು ಹಾಕಿದ್ದು. ಈಶ್ವರಪ್ಪ ಅಲ್ಲಿ ಶಿವಮೊಗ್ಗದಲ್ಲಿ ಅವರು ರಾಘವೇಂದ್ರ ಎಲ್ಲ ಮಾಡಿದ್ರಲ್ಲ, ಬಹಳ ಗಣಕಾರ ಕೆಲಸ ಎಲ್ಲ ಮಾಡಿದ್ರಲ್ಲ, 144 ಸೆಕ್ಷನ್ ಹಾಕಿ ಅಲ್ಲಿ ಕೋವಿಡ್ ಅಲ್ಲಿ ಕಾನೂನು ಯಾರೇ ಆಗಿರ್ಲಿ ನಾವೇ ಇದನ್ನ ಬೆಳಕಿಗೆ ತಂದಿದ್ದು. ಪ್ರಿಯಾಂಕಾ ಖರ್ಗೆ ಅವರೇ ಫಸ್ಟ್ ಮಾಡಿದ್ರು. ಯಾರೇನ್ ಮಾಡಿದಾರೋ, ಯಾರ ಹತ್ರ ಭೇಟಿ ಮಾಡಿದಾರೋ, ಯಾರು ಅವ್ರು ಏನ್ ಮಾಡ್ತಾರೆ ನೇರವಾಗಿ ಹೋಮ್ ಮಿನಿಸ್ಟ್ರಿ ಜೊತೆ ಯಾರೋ ಸಂಬಂಧ ಇಟ್ಕೊಂಡಿದ್ದ ಇದನ್ನ ಫೋಟೋಗ್ರಾಫ್ಸ್ ಮತ್ತೊಂದೆಲ್ಲ ಕೂಡ ಎಲ್ಲ ಬಂದಿದೆ. ಅವ್ರ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಏನಾಗಿದೆ ಅಂತ ಬಂದಿದೆ. ಪೊಲೀಸ್ ಅವರೇ ಪ್ರಿಮಿನಲ್ ಇನ್ಕ್ವೈರಿ ಮಾಡ್ತಾ ಇದಾರೆ. ಇದು 52,000 ಜನ ಯಾರು ಪರೀಕ್ಷೆ ಬರ್ದಿದ್ರೆ ಅವರೆಲ್ಲರೂ ಕೂಡ ಅನ್ಯಾಯ ಆಗಿದೆ. 50 ಲಕ್ಷದಿಂದ 75 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತೇಳಿ ಬೇಕಾದಷ್ಟೆಲ್ಲ ಮಾಹಿತಿ ಎಲ್ಲ ಜಾರ ಆಗ್ತದೆ. ಇದೊಂದು ಭ್ರಷ್ಟ. ಪ್ರತಿಯೊಂದರಲ್ಲೂ ಕೋವಿಡ್ ಬೆಡ್ಡಿಂದ ಹಿಡಿದು ಕೋವಿಡ್ ಔಷಧಿಯಿಂದ ಹಿಡಿದು ನೇಮಕಾತಿಯಿಂದ ಹಿಡಿದು ಪರ್ಸೆಂಟೇಜಿಂದ ಹಿಡಿದು ಮಠದಿಂದ ಹಿಡಿದು ಕಸ ಗುಡಿಸಿದ್ದಲ್ಲಿ ಹಿಡಿದು ಬೆಂಗಳೂರು ಕಾರ್ಪೊರೇಷನ್ ಗಾರ್ಬೇಜ್ ಇಂದ ಹಿಡಿದು ಎಲ್ಲದರಲ್ಲೂ ಕಮಿಷನ್ ಲಂಚ.